ಭಾರತದ ಉದಯೋನ್ಮುಖ ಚೆಸ್ ಪಟು ಆರ್ ಪ್ರಜ್ಞಾನಂದ ಅವರು ಆಜರ್ ಬೈಜಾನ್ ಚಾಕುವಿನಲ್ಲಿ ನಡೆಯುತ್ತಿರುವ FIDA ಚೆಸ್ ವಿಶ್ವಕಪ್ ಟೂರ್ನಿಯಲ್ಲಿ ಸೋಮವಾರ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಸೆಮಿಫೈನಲ್ ಹಣಾಹಣಿಯಲ್ಲಿ ಅಮೆರಿಕದ ಪ್ಲಾಬಿಯಾನೋ ಕರುವಾನ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಆರಂಭದಲ್ಲಿ ಸಮಬಲ ಹೋರಾಟ ನಡೆಸಿದರು. ಅಂತಿಮವಾಗಿ 18ರ ಪ್ರಾಯದ ಪ್ರಜ್ಞಾನಂದ ಅವರು 3.5 ಮತ್ತು 2.5 ಅಂತರದಲ್ಲಿ ಪ್ಯಾಬಿಯಾನ ಅವರನ್ನು ಮಣಿಸಿದರು. ಆ ಮೂಲಕ 21 ವರ್ಷಗಳ ಬಳಿಕ ಚೆಸ್ ವಿಶ್ವಕಪ್ ಟೂರ್ನಿಯಲ್ಲಿ ಫೈನಲ್ ತಲುಪಿದ ಮೊದಲ ಭಾರತೀಯ ಎಂಬ ಸಾಧನೆಯನ್ನು ತಮಿಳುನಾಡು ಬಾಲಕ ಮಾಡಿದ್ದಾರೆ. 2024ರಲ್ಲಿ ಕೆನಡಾದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಕಾರ್ಸೆಸ್ ವಿರುದ್ಧ ಭಾರತೀಯ ಚೆಸ್ ಪಟು ಸೆಣಸಲಿದ್ದಾರೆ. ಸೆಮಿಫೈನಲ್ ಪಂದ್ಯದ ಕ್ಲಾಸಿಕಲ್ ಆರಂಭಿಕ 2 ಗೇಮ್ಗಳಲ್ಲಿ ಪ್ರಜ್ಞಾನಂದ ಅವರು ಪ್ಲಾಬಿಯಾನು ವಿರುದ್ಧ 1-1 ಟೈ ಮಾಡಿಕೊಂಡಿದ್ದರು. ಆದರೆ ಅಮೆರಿಕನ್ ಗ್ರ್ಯಾಂಡ್ ಮಾಸ್ಟರ್ ಇದು ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ತಮ್ಮ ಬುದ್ಧಿವಂತಿಕೆ ಹಾಗೂ ತಂತ್ರದಲ್ಲಿ ಮೇಲುಗೈ ಸಾಧಿಸಿದರು. ಆ ಮೂಲಕ ಗೆಲುವು ತನ್ನ ತೆಕ್ಕೆಯೇ ಹಾಕಿಕೊಂಡರು. ವಿಶ್ವನಾಥ್ ಆದ ನಂತರ 21 ವರ್ಷಗಳ ಬಳಿಕ ಚೆಸ್ ವಿಶ್ವಕಪ್ ಟೂರ್ನಿಯಲ್ಲಿ ಫೈನಲ್ ತಲುಪಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪ್ರಜ್ಞಾನಂದ ಭಾಜನರಾದರು. ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಅವರು 2000 ಹಾಗೂ 2002ರಲ್ಲಿ ವಿಭಿನ್ನ ಮಾದರಿಗಳಲ್ಲಿ 2 ಬಾರಿ ವಿಶ್ವಕಪ್ ಮುಡಿಗೇರಿಸಿಕೊಂಡಿದ್ದರು. ವಿಶ್ವದ 3ನೇ ಶ್ರೇಯಾಂಕದ ಪ್ಯಾಬಿಯಾನೋ ಕರುವಾನ ವಿರುದ್ಧ ಸೆಮಿಫೈನಲ್ ಗೆದ್ದ ಆರ್ ಪ್ರಜ್ಞಾನಂದ ಅವರು ಚೆಸ್ ದಂತಕಥೆ ವಿಶ್ವನಾಥ್ ಆನಂದ್ ಗುಣಗಾನ ಮಾಡಿದ್ದಾರೆ. ಪ್ರಜ್ಞಾನಂದ ಅವರು ಫೈನಲ್ ತಲುಪಿದ್ದಾರೆ. ಇವರು ಪ್ಯಾಬಿಯಾನು ಕರುವಾನ ವಿರುದ್ಧ ಟೈ ಬ್ರೇಕ್ನಲ್ಲಿ ಗೆದ್ದಿದ್ದಾರೆ ಹಾಗೂ ಫೈನಲ್ನಲ್ಲಿ ಮ್ಯಾಗ್ನಸ್ ಕಾರ್ಸನ್ ವಿರುದ್ಧ ಸೆಣಸಲಿದ್ದಾರೆ. ಎಂಥ ಪ್ರದರ್ಶನ ಎಂದು ವಿಶ್ವನಾಥ್ ಆನಂದ್ ಟ್ವೀಟ್ ಮಾಡಿ ಗುಣಗಾನ ಮಾಡಿದ್ದಾರೆ. ಇನ್ನು ಪ್ರಜ್ಞಾನಂದ ಅವರು ಫೈನಲ್ನಲ್ಲಿ ಕಾರ್ಲ್ಸನ್ ವಿರುದ್ಧ ಕಾದಾಟಕ್ಕೆ ಸಿದ್ಧರಾಗಲಿದ್ದಾರೆ. ಈ ಟೂರ್ನಿಯುದ್ದಕ್ಕೂ ತೋರಿದ ಪ್ರದರ್ಶನವನ್ನೇ ಫೈನಲ್ ಹಣ ಹಣಿಯಲು ತೋರಲು ಅವರು ಎದುರು ನೋಡುತ್ತಿದ್ದಾರೆ. ಇದರ ಜೊತೆಗೆ ಚೆಸ್ ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುವ ಭರವಸೆಯನ್ನು ಮೂಡಿಸಿದ್ದಾರೆ ಪ್ರಜ್ಞಾನಂದ.